ಸತ್ಯದ ಬೀಜವನ್ನು ಕಿತ್ತಗೆಯುತ್ತೇನೆಂದು ಪಣತೊಟ್ಟು ಹುಟ್ಟಿ ಬಂದಿದ್ದಾನೆ ಈ ನರ ಹಂತ ಕನ್ನರ ವ್ಯಾಪ್ತ ನಾನೇ ನಾನೇ ಶ್ರೀಮಂತನಾಗಬೇಕೆಂಬುದು ರಾಜಿಯ ದರ್ಪದಿಂದ ಬಡಬಗ್ಗರಿಗೆ ಕಾಳ ಸರ್ಪವಾಗಿ ತೀರ್ಪು ಕೊಟ್ಟು ಶ್ರೀಮಂತಿಕೆಯ ವ್ಯಕ್ತಕ್ಕೇರಿದೆ. ಇಂದು ಸುತ್ತು ಹತ್ತು ಹಳ್ಳಿಗಳನ್ನೇನೆಲ್ಲ ಕಾಲದಲ್ಲಿ ಮೆಟ್ಟಿ ನಿಂತಿರುವೆ. ನಾನಿಡುವ ಮೆಟ್ಟಿನ ಸಪ್ಪಳಕ್ಕೆ ಎದರಿ ಹೇಡಿಯಂತೆ ತಲೆಮರೆಸಿಕೊಳ್ಳುವ ಈ ಷಂಡ ಸಮಾಜದಲ್ಲಿ ನನಗೆದುರಾಗಿ ಬಂದು ನಿಂತು ಮಾತನಾಡುವ ಧೈರ್ಯ ಅಧಾವ ಬಗನಿಗಿದೆ ಈ ಭಾಗದಲ್ಲಿ. ಅದರಂತೆ ತನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಹತ್ತಿರ ಸಿಕ್ಕಾಪಟ್ಟೆ ಸಾಲ ಮಾಡಿದ ವಿರೂಪಾಕ್ಷಿ ಇನ್ನು ಕೇವಲ ಎರಡೇ ಎರಡು ದಿನಗಳಲ್ಲಿ ನಿನ್ನ ಸರ್ವಾಸ್ತಿ ನನ್ನ ಕೈವಶವಾಗಲೇಬೇಕು. ಇರದಿದ್ದರೆ ಯೌವನ ಯೌವನದ ಪರ್ವತವನ್ನೇ ಹೊತ್ತು ನಿಂತಿರುವ ನಿನ್ನಕ್ಕನ ಮಗಳು ಗಂಗಾ ಗಂಗಾ ನಿನ್ನಲ್ಲಿ ಬೇಹಣ್ಣಿನಂತ ರೂಪ ಲಾವಣ್ಯವನ್ನು ನೋಡಿ ನನ್ನೆದೆಯ ಹೊಂಡವೇ ಚಂದ್ರವಾಗಿದೆ. ಗಂಗಾ ನಿನ್ನ ಶೀಲ ಎಂಬ ಹೊಳೆಯಲ್ಲಿ ನಾ ಕಾಮಕನಗೆ ಬಂದು ಮೈ ತೊಳೆಯದಿದ್ದರೆ ನನ್ನ ಹೆಸರು ನರ ಹಂತಕ ನರ ವ್ಯಾಘ್ರನೇ ಅಲ್ಲ. ಹಾಯ್, ಇರ್ಲಿ. ಇಲ್ಲಿ ಸೂರ್ಯ ಅಂತ ಯಾರಾದ್ರೂ ಹೊಸ ವ್ಯಕ್ತಿ ಬಂದಿದ್ದಾರಾ ನನ್ನೂರಿನಲ್ಲಿ? ನನ್ನೂರಿನಲ್ಲಿ ಹೊಸ ಸೂರ್ಯ ಯಾರು ಬರುತ್ತಾರೆ? ಯಾರವನು, ಯಾವ ಊರಿನವನು? ಅಂತ ಬಂಡುಕೋರ ದೊರಡೆಕೋರ ನನ್ನ ಮಕ್ಕಳಿಗೆ ಊರು ಕೇರಿ ಮನೆ ಮಠ ಎಲ್ಲಿರುತ್ತದೆ? ಬಾಸ್ಟರ್ಡ್, ಮೊನ್ನೆ ಜಡ್ಪಿ ಕೊಲೆ ಮಾಡಿರನೆಂಬ ಸಂಶಯ ಕಂಡು ಬಂದಿದೆ. ಓಹೋ, ಆ ಸಮಾಚಾರ ವಿಚಾರ ಮಾಡಕತ್ತಿದ್ದೀರಾ ಇನ್ಸ್ಪೆಕ್ಟರ್? ನೋಡಿ ಇನ್ಸ್ಪೆಕ್ಟರ್, ಒಬ್ಬ ಜಡ್ಪಿನ ಕೊಲೆ ಮಾಡಬೇಕಾದ್ರೆ ಅವನಿಗೆ ರಾಜಕೀಯವೇ ಬೆನ್ನೆಲುಬು ಅಂತ ಕಾಣಿಸುತ್ತೆ. ನೋಡಿ ಇನ್ಸ್ಪೆಕ್ಟರ್,
ಸುಮ್ಮನೆ ಹುಡುಕಾಡಿ ನೀವ್ಯಾಕೆ ಸುಸ್ತಾಗ್ತೀರಾ? ಮನೆಗೋಗಿ ನಿದ್ರೆ ಮಾಡಿ ಇನ್ಸ್ಪೆಕ್ಟರ್, ನಿದ್ರೆ ಮಾಡಿ. ನೀನೊಬ್ಬ ಶ್ರೀಮಂತನಿರಬಹುದು, ಆದರೆ ನೀ ಅಧಿಕಾರಿಯೂ ಅಲ್ಲ, ನಿನ್ನಲ್ಲಿ ಯಾವುದೇ ಕಾನೂನು ಇಲ್ಲ. ನನ್ನಂತ ಅಧಿಕಾರಿಯೊಡನೆ ಮಾತನಾಡುವ ಯೋಗ್ಯತೆ ಕೂಡ ನಿನಗಿಲ್ಲ. ಬರ್ತೀನಿ. ಅಧಿಕಾರ, ಕಾನೂನು, ಯೋಗ್ಯತೆ, ಏ ಇನ್ಸ್ಪೆಕ್ಟರ್, ನಾನು ಯಾರೆಂಬುದನ್ನು ತಿಳಿಯದೆ ನನ್ನ ಎದುರಿಗೆ ಬಂದು ನಿಂತು ನನ್ನ ಮಾತಿಗೆ ತಕ್ಕ ಉತ್ತರ ಕೊಟ್ಟ ಇನ್ಸ್ಪೆಕ್ಟರ್ ನೋಡುತ್ತಿರು, ನಿನ್ನ ಈ ಉತ್ತರಕ್ಕೆ ನೆರವಾಗ್ರಿಂದ ಏನು ಸಿಗುತ್ತದೆ ಎಂದು. ಏ ಇನ್ಸ್ಪೆಕ್ಟರ್, ನೀನು ಕೇವಲ 6-7 ತಿಂಗಳ ಪೊಲೀಸ್ ಟ್ರೈನಿಂಗ್ ಪಡೆದಿರಬಹುದು, ಆದರೆ ನಾನು ಹಿಂಡು ಹಿಂಡು ಹುಲಿಗಳ ತಟ್ಟಿಯಲ್ಲೇ ಹೊಟ್ಟಿ ಈ ಬ್ರಹ್ಮಾಂಡವನೇ ಹೊತ್ತು ಸೃಷ್ಟಿಯಲ್ಲಿ ಅಲ್ಲಲ ಕಲ್ಲಲ ಮಾಡುವ ಮಂತ್ರ ತಂತ್ರ ಶಕ್ತಿಗಳನ್ನೇ ಈ ನನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡಿದ್ದಾನೆ ಈ ನರ ಹಂತಕ ನರ ವ್ಯಾಘ್ರ. Hey!